ಆಗೋದಿಲ್ಲ. ಅದಕ್ಕಾಗಿ ರಾಜ್ಯದಲ್ಲಿ ಈ ಸರ್ಕಾರದ ಬದಲಾವಣೆ ಆಗಲೇಬೇಕು ಮತ್ತು ಇದಕ್ಕೆ ಜನ ತಯಾರಿದ್ದಾರೆ. ನಾನು ಕೂಡ ಇವತ್ತು ಅಪೀಲ್ ಮಾಡದೆ ತಮ್ಮ ಮುಖಾಂತರ ಜನರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬಹುಮತ ಕೊಡಬೇಕು. ಯಾಕಂದ್ರೆ ಒಂದು ಮಾರ್ಜಿನ್ ಕಡಿಮೆ ಇದ್ರೆ, ಮಾರ್ಜಿನ್ ಅಂದ್ರೆ ಈಗ ಉದಾಹರಣೆಗಾಗಿ ನಮ್ಮ ಗೆಲುವಿಗೆ ಅಥವಾ ಸರ್ಕಾರ ಸ್ಥಾಪನೆಗೆ 113 ಸೀಟ್ ಬೇಕಾದ್ರೆ 120 ಬಂದ್ರೆ ಅದು ಏನಾಗ್ತದೆ ಅಂದ್ರೆ ಒಂದು 4-5 ಜನರಿಗೆ ಕದ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಕಳ್ತನ ಬಹಳ ಆಗ್ತಾ ಇದೆ ಇತ್ತೀಚೆಗೆ. ನಮ್ಮನ್ನೇ ಕದ್ಕೊಂಡು ಹೋಗಿ ಇವತ್ತು ಸರ್ಕಾರ ಮಾಡಿದ್ದು, ಇದು ಕಳ್ತನದ ಸರ್ಕಾರ. ಇದೇ ರೀತಿಯಾಗಿ ಮಧ್ಯಪ್ರದೇಶದಲ್ಲಿ ಕಳ್ತನ ಆಯ್ತು, ಇದೇ ರೀತಿಯಾಗಿ ಮಣಿಪುರದಲ್ಲಿ ಕಳ್ತನ ಆಯ್ತು, ಇದೇ ರೀತಿಯಲ್ಲಿ ಬೇರೆ ಕಡೆ ಕಳ್ತನ ಆಯ್ತು. ಸೊ ಅದಕ್ಕಾಗಿ ಪ್ರತಿಯೊಂದು ಗೋವಾದಲ್ಲಿ ಕಳ್ತನ ಆಯ್ತು. ಈಗ ಅದಕ್ಕಾಗಿ ಕಳ್ಳರು ಹಾವಳಿ ಜಾಸ್ತಿ ಆದ್ಮೇಲೆ ನಾವು ಬಹಳ ಹುಷಾರಾಗಿ ಇರಬೇಕಾಗ್ತದೆ. ನಾ ಯಾವ ವ್ಯಕ್ತಿಗಳ ಬಗ್ಗೆ ಅಥವಾ ಯಾರ ಬಗ್ಗೆನೂ ಹೇಳ್ತಾ ಇಲ್ಲ. ಈ ಹಾವಳಿ ಜಾಸ್ತಿ ಆದ್ಮೇಲೆ ನಾವು ಹುಷಾರಾಗಿರ್ಬೇಕು. ಬಹುಸಂಖ್ಯೆಯಲ್ಲಿ ಹೆಚ್ಚಿನ 150 ಸೀಟು ತರಬೇಕು ಅಂತಕ್ಕಂತ ಗುರಿ ಯಾಕೆ ಅಂದ್ರೆ ಇಲ್ಲಲ್ಲಿ ಸ್ವಚ್ಛ ಹೆಚ್ಚು ಕಡಿಮೆ 4-5 ಹೆಚ್ಚು ಕಡಿಮೆ ಆದ್ರೂ ಕೂಡ ಸ್ಟೇಬಲ್ ಗವರ್ಮೆಂಟ್ ಇರಬೇಕು. ಸ್ಟೇಬಲ್ ಗವರ್ಮೆಂಟ್ ಇದ್ದಾಗ ದೇಶಕ್ಕೂ ಒಳ್ಳೆಯದು, ನಮ್ಮ ನಾಗರಿಕರಿಗೂ ಒಳ್ಳೆಯದು ಮತ್ತು ನಮ್ಮ ಆಡಳಿತಕ್ಕೂ ಒಳ್ಳೆಯದು. ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಇರಲ್ಲ. ಕೆಲವು ಸಲ ಅನೇಕ MLAs ಆಗಲಿ ಅಥವಾ ಲೀಡರ್ಸ್ ಆಗಲಿ ಬ್ಲಾಕ್ ಮೇಲಿಂಗ್ ಶುರು ಮಾಡ್ತಾರೆ. ಏನು ನಾ ಇಲ್ಲಿ ಹೋಗ್ತೀನಿ, ನಾ ಅಲ್ಲಿ ಹೋಗ್ತೀನಿ ಅಂತ ಹೇಳಿ, ಅದರಿಂದ ಏನಾಗ್ತದೆ, ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಆಗ್ತಕ್ಕಂಥದ್ದು. ಅದಕ್ಕಾಗಿ ನಾವು ಹೆಚ್ಚಿನ ಸೀಟ್ ತರಬೇಕು ಅನ್ನತಕ್ಕಂಥ ಉದ್ದೇಶ ನಮ್ದಿದೆ. ಅದಕ್ಕೆ ಜನನೂ ಕೂಡ ಇವತ್ತು ಸ್ಪಂದಿಸ್ತಾರೆ, ನೀವು ಕೂಡ ನೋಡಿರಬಹುದು. ಆಮೇಲೆ ನಮ್ಮ 4 ಗ್ಯಾರಂಟಿ